ತಯಾರಿ ಇವತ್ತಿಂದ ಏನಿಲ್ಲ, ಬಹಳ ದಿವಸದಿಂದನೇ ಲೋಕಸಭಾ ಚುನಾವಣೆ ಜೊತೆಯಲ್ಲೇ ವಿಧಾನ ಪರಿಷತ್ತಿನ ಚುನಾವಣೆ ಪ್ರಾರಂಭ ಮಾಡಿದ್ದು. ಈಗ 3ನೇ ತಾರೀಕು ಹತ್ರ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮೆಲ್ಲ ಶಾಸಕರು, ನಮ್ಮ ಪಕ್ಷದ ಅಧ್ಯಕ್ಷರುಗಳು, ಮುಖಂಡರುಗಳು ಸೊ ಜವಾಬ್ದಾರಿಯನ್ನು ತಗೋಬೇಕು ಅಂತೇಳಿ ಎಲ್ಲರೂ ಕೂತು ಮಾತಾಡಿದ್ವಿ. ಬಹಳ ಯಶಸ್ವಿಯಾಗಿ ಮತ್ತೆ ಬೇಗೋಡ್ ಈಗಾಗಲೇ 4 ಸಲ ಗೆದ್ದು ಇದು 5ನೇ ಚುನಾವಣೆ ಆದ್ದರಿಂದ ಬಹುಶಃ ಆ ಕ್ಷೇತ್ರದ ಮತದಾರರು, ಶಿಕ್ಷಕರ ಕ್ಷೇತ್ರದ ಮತದಾರರು ಅವ್ರ ಪರವಾಗಿದ್ದಾರೆ, ಅವರು ಅದರಲ್ಲಿ ಸಮರ್ಥರಿದ್ದಾರೆ. ಆದರೆ ನಮ್ಮ ಕೆಲಸ ನಾವು ಮಾಡಬೇಕಲ್ಲ, ಅದು ಮಾಡಿ. ನಾನು ಮೊನ್ನೆ ನಾನೇ ಸ್ವತಃ 31 ಜಿಲ್ಲೆಯ ಜಾಯಿಂಟ್ ಡೈರೆಕ್ಟರ್ಗಳ ಹತ್ರ ನೇರವಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ಪ್ರಿಪ್ರೇಷನ್ ಆಗಬೇಕು ಮತ್ತು ಏನು ಅಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮ್ಮ ಹೆಡ್ ಆಫೀಸಿನ ಎಲ್ಲ ಸೆಕ್ರೆಟರಿ, ಆಯುಕ್ತರು ಮತ್ತು ನಿರ್ದೇಶಕರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದು. ನಿನ್ನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನು ಸಹ ಮತ್ತೊಮ್ಮೆ DC ಮತ್ತು CEO ಮತ್ತು ಜಿಲ್ಲೆಯ ಕೃಷಿ ಅಧಿಕಾರಿಗಳ ಜೊತೆ ನೇರವಾಗಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀವಿ. 31 ಜಿಲ್ಲೆಯಲ್ಲೂ ಎಲ್ಲೂ ಯಾವುದೂ ಕೊರತೆ ಇಲ್ಲ. ಇವತ್ತೇನು ಪೂರ್ವ ಮುಂಗಾರು ಒಂದು 5-6 ಜಿಲ್ಲೆ, ಮಂಡ್ಯ, ಮೈಸೂರು, ಚಾಮರಾಜನಗರ, ಚಿತ್ರದುರ್ಗ, ಈ ಥರ ಪೂರ್ವ ಮುಂಗಾರು ಹೆಚ್ಚು ಯಶಸ್ವಿಯಾಗಿ ಆಗಿಲ್ಲ. ಯಾಕೆ ಅಂದರೆ ಮಳೆ ಸ್ವಲ್ಪ ಲೇಟಾಗಿ ಬಂತು. ಈಗ ಮುಂಗಾರು ಮಳೆ ಕಳೆದ 15 ದಿವಸದಿಂದ ಎಲ್ಲ 31 ಜಿಲ್ಲೆಯಲ್ಲೂ ಕನಿಷ್ಠ 25-70%ವರೆಗೂ ವಾಡಿಕೆ ಮಳೆಗಿಂತ ಹೆಚ್ಚಾಗಿದೆ. ಏನಾಗಬೇಕು ಮಳೆ ಇತ್ತು ಅದಕ್ಕಿಂತ 50% ಹೆಚ್ಚಾಗಿ ಆಗಿದೆ ಮಳೆ. ಅದರಿಂದ ಬಹುಶಃ ಈ ಮುಂಗಾರು ಪ್ರಾರಂಭ ಆಗೋದು ಜೂನ್ ಎಂಡ್ವರೆಗೂ ಅಥವಾ ಜುಲೈನಲ್ಲೂ ಕೆಲವು ಬಿತ್ತನೆ ಆಗ್ತವೆ. ಸೊ ಕೆಲವು ಕಡೆ ಮೊನ್ನೆ ಹಾವೇರಿನಲ್ಲಿ ಸ್ವಲ್ಪ ಹೆಚ್ಚಿನ ಜನ ರಶ್ ಇತ್ತು RSK ರೈತ ಸಂಪರ್ಕ ಕೇಂದ್ರದಲ್ಲಿ. ಕಾರಣ ಏನಂದರೆ ಓಪನ್ ಮಾಡಿದ ತಕ್ಷಣ ನಾಳೆ ಸಿಗುತ್ತೋ ಇಲ್ಲವೋ ಅಂತ ಜನರು ಬೀಜ ಮತ್ತು ಗೊಬ್ಬರದ ಬಗ್ಗೆ ಹೆಚ್ಚು ಜನರು ರಶ್ ಆಗ್ತಾರೆ. ಆ ಥರದ ಅವಕಾಶ ಇಲ್ಲ. ನಿಮ್ಮ ಮೂಲಕ ಈ ರಾಜ್ಯದ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ನಮ್ಮ ರೈತರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಬಿತ್ತನೆ ಮಾಡೋಷ್ಟು ಬೀಜ ಕೊಡ್ತೀವಿ, ನೀವು ಬಿತ್ತನೆ ಮಾಡಿದ ಮೇಲೆ ಬೇಕಾಗುವಷ್ಟು ಗೊಬ್ಬರನ ಸಪ್ಲೈ ಮಾಡ್ತೀವಿ, ನೀವು ಎಷ್ಟು ಬೇಕೋ ಸೊ ಕಾಂಪ್ಲೆಕ್ಸು ಅದರ ಜೊತೆಗೆ ನಮ್ಮ ಔಷಧಿನೂ ಸಹ ಸಪ್ಲೈ ಮಾಡ್ತೀವಿ. ಸೊ ಇವತ್ತು ನಾಳೆ ಮುಗಿದೋಗುತ್ತೇನೋ ಆತಂಕ ಬೇಡ. ಸಂಪೂರ್ಣವಾಗಿ 3 ತಿಂಗಳು ಏನು ಬಿತ್ತನೆಯನ್ನು ಮಾಡ್ತೀರಿ, ಮುಂಗಾರು, ಮೇ, ಜೂನ್, ಜುಲೈ, ಆ 3 ತಿಂಗಳು ಸತತವಾಗಿ ನಿಮಗೆ ಸಪ್ಲೈ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರ, ಇಲಾಖೆ, ನಾವು ಭದ್ರಾಗಿದ್ದೀವಿ. ದಯಮಾಡಿ ನೀವು ಯಾರೂ ಸಹ ಒಂದೇ ದಿವಸ ಹೋಗಿ ನಿಂತು ಕ್ಯೂ ನಿಂತು ಕಾಯೋವಂಥ ಅವಶ್ಯಕತೆ ಇಲ್ಲ. ಸೊ ನೀವೆಲ್ಲರೂ ಸಹ ನಿಮ್ಮ ಮೂಲಕ ರೈತರಿಗೆ ತಾಳ್ಮೆಯಿಂದ ತಮಗೇನು ಬೇಕಾಗುತ್ತೆ ಸೌಲಭ್ಯ ಅದನ್ನು ಆಧಾರಿತವಾಗಿ ನಾವು ಮುಂಗಡಿತವಾಗಿ ಸೊ ರಿಸರ್ವ್ ಮಾಡಿದ್ದೀವಿ, ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ಬರ ಪರಿಹಾರ ಸಮರ್ಪಕವಾಗಿ ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರ ಕೊಡಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡಿ 3,454 ಕೋಟಿಯನ್ನು ತಂದು ಈಗ 25 ಲಕ್ಷ ರೈತರಿಗೆ ನಿರ್ಣಯ ಮಾಡಿದ್ವಿ. ಇನ್ನೊಂದು 5-6 ಲಕ್ಷ ರೈತರಿಗೆ ಕೆಲವೆಲ್ಲ ಸಣ್ಣ ಪುಟ್ಟ ತೊಡಕಿತ್ತು, ಅದನ್ನು ಈ ಭಾನುವಾರದೊಳಗಡೆ ಪರಿಶೀಲನೆ ಮಾಡಿ ಸೊ ವಾಪಸ್ಸು ಅವರ ಎಲ್ಲ ಥರದ ಡೀಟೇಲ್ನ ಕೊಡಬೇಕು ಅಂತೇಳಿ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರೆವಿನ್ಯೂ ಮಿನಿಸ್ಟ್ರು, ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ DC ಅವರಿಗೆ. ಭಾನುವಾರ ಸಬ್ಮಿಟ್ ಆದ ತಕ್ಷಣ ಸೋಮವಾರ, ಮಂಗಳವಾರ, ಬುಧವಾರ ಎಲ್ಲರ ಅಕೌಂಟ್ಗೆ ಉಳಿದಿರ್ತಕ್ಕಂಥ 6-7 ಲಕ್ಷ ರೈತರಿಗೆ ಹೋಗುತ್ತೆ. ನಾನು ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ತೀರ್ಮಾನ ತಗೊಂಡಿದ್ದೀನಿ. ಯಾಕೆ ಅಂದರೆ ಸೊ ಅದನ್ನು ಬೆಂಬಲಿಸೋರು ಹೆಚ್ಚಾದ್ರಿಂದ ಅದ್ರ ಬಗ್ಗೆ ನಾವು ಮಾತಾಡೋದು ಸೂಕ್ತ ಅಲ್ಲ. ಇದು ಮಾಡಿರೋದು ಸರಿ ಅಂತಲೋ ಡಿಪೆಂಡ್ ಮಾಡ್ಕೊಳ್ತಕ್ಕಂಥದ್ದಕ್ಕೂ ಜನತಾದಳದಲ್ಲಿ ಭಾಳಷ್ಟು ಜನ ಮುಂದಾಗಿರೋದ್ರಿಂದ ಸೊ ಇದ್ರ ಬಗ್ಗೆ ಮಾತನಾಡೋದು ನನಗೇನೋ ಅದು ನನಗೆ ಗೌರವ ಅಂತ ಅನ್ನಿಸ್ತಾ ಇಲ್ಲ. ಅದು ಅವ್ರಿಗೆ ಬಿಟ್ಟು ವಿಚಾರ, ಅವ್ರು ಕರೆಸ್ತಾರೋ ಬಿಡ್ತಾರೋ, ಇಲ್ಲಿವರೆಗೆ ಆ ವಿಚಾರ ಮಾತಾಡಿಲ್ಲ. ಈಗ ನಿನ್ನೆ ನಾನು ನೋಡಿದೆ ಅದ್ರ ಬಗ್ಗೆ, ಇಲ್ಲಿವರೆಗೆ ಯಾವತ್ತು ಒಂದು ದಿವಸ ಕುಮಾರಸ್ವಾಮಿಯವ್ರು ಮಾತಾಡಿದ್ದೆಲ್ಲ ನೋಡಿದ್ದೀವಿ. ಈಗಲೂ ಅವರು ಅದನ್ನ ಬಗ್ಗೆ ಭಾಳಷ್ಟು ಡಿಪೆಂಡ್ ಮಾಡ್ಕೋತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಕುಮಾರಸ್ವಾಮಿಯವರಿಗೆ ಸೊ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ.
ಇದನ್ನು ಅವರು ಅಪ್ರಿಷಿಯೇಟ್ ಮಾಡೋದು, ಇದನ್ನು ಬೆಂಬಲಿಸ್ತಕ್ಕಂಥದ್ದು ಜನಕ್ಕೂ ಒಳ್ಳೇದು ಮಾಡಲಿ. ಭಾಳಷ್ಟು ಜನ ನಾನು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಇದೇನು ಮಾ ಅಪರಾಧ ಅಲ್ಲ ಮಂಟಕ್ಕೆ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡೋದು ಬೇಡ ಅಂತ ತೀರ್ಮಾನ ಮಾಡಿದೆ. ನಾನು ಮಾತಾಡೋದು ಬೇಡ ಅಂತ ತೀರ್ಮಾನ ಮಾಡಿದೆ. ಯಾಕೆ ಹೇಳಿ ಈ ಥರದ ಮಾತು. ಸೊ ಮಾಡ್ದೊಂದು ತಪ್ಪಲ್ಲ, ಆ ಕುಟುಂಬನ ಬೀದಿಗೆ ತಂದೊಂದು ತಪ್ಪಲ್ಲ, ವಿಡಿಯೋ ಮಾಡ್ದೊಂದು ತಪ್ಪಲ್ಲ, ಅಲ್ಲಿಂದ ಯಾರಿಗೆ ಟ್ರಾನ್ಸ್ಫರ್ ಆಯಿತು ಅದು ಯಾರ್ದು ತಪ್ಪಲ್ಲ, ಎಲ್ಲೋ ದಾರಿಲಿ ಸಿಕ್ಕದನ್ನ ಯಾರು ಹಂಚಿದ್ರು ಅಂತ, ಅದನ್ನು ಮಾಡಲಿ ಕ್ರಮನ ಬೇಡ ಅಂತ ಹೇಳಲ್ಲ ನಾವು. ಆದರೆ ಇದನ್ನೆಲ್ಲ ಬಿಟ್ಬಿಟ್ಟು ನೇರವಾಗಿ ಅಲ್ಲೋಗಿ ಮಾತಾಡ್ತಾರಲ್ಲ, ಇದನ್ನೆಲ್ಲ ನಾವು ನೋಡಲಿಕ್ಕೂ ನಮಗೂ ಒಂದು ಸ್ವಲ್ಪ ನೋವಾಗುತ್ತೆ. ದಯಮಾಡಿ ಬಿಟ್ಬಿಡಿ ಈ ವಿಚಾರ ಬೇಡ. ಸೊ ಏನಾರ ಮಾತಾಡ್ಕೊಳ್ಳಿ ಈಗ ಕುಮಾರಸ್ವಾಮಿಯವರಿಗೆ ನಾನು ಯಾವುದಾದ್ರು ರೈತರ ಪರವಾದ ವಿಚಾರ ಬಂದರೆ ಮಾಡ್ತೀನಿ. ಇಂಥ ವಿಚಾರಗಳಲ್ಲಿ ಕುಮಾರಸ್ವಾಮಿಯವರಿಗೆ ನಾವು ಕೌಂಟರ್ ಮಾಡೋಕ್ಕೆ ಹೋಗೋದು ತೀರ್ಮಾನ. ಹೌದು, ನಾವಿಲ್ಲ ಕುದುರೆ ಮೇಯಿಸ್ತಾ ಇದ್ದೀವಿ, ಕತ್ತೆ ಮೇಯಿಸ್ ಅದಕ್ಕಿಂತ ಇನ್ನೇನಾರು ಇದ್ರೆ ಮೇಯಿಸ್. ರೈತರ ವಿಚಾರಕ್ಕೆ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ತಯಾರಿದ್ದೀವಿ. ಪಾಪ ಇವರೆಲ್ಲ ಭಾಳ ದೊಡ್ಡ ಸಾಧನೆ ಮಾಡಿದ್ರು. ಈಗ ಏನಾಗುತ್ತೆ, ಇವರಿಗೆಲ್ಲ ಉತ್ತರ ಕೊಡೋದಕ್ಕಿಂತ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋದೇ ಒಂದು ಉತ್ತಮ, ಕಡೆಗಣಿಸತಕ್ಕಂಥದ್ದೇ ಉತ್ತಮ. ಏನು ಬಾಯಿಗೆ ಇಡ್ತಾ ಇಲ್ದಂಗೆ ಮಾತಾಡ್ತಾರೆ. ಸೊ ಅಸಹ್ಯ ಆಗುತ್ತೆ. ಯಾವ ವಿಚಾರದಲ್ಲಿ ಎಷ್ಟು ಮಾತಾಡಬೇಕು ಅಂತ, ಅವರು ಇಡೀ ದೇಶದಲ್ಲಿ ಇಂಥದ್ದು ವಿಚಾರ ಬಂದಾಗ ಖಂಡಿಸ್ತಕ್ಕಂಥವ್ರು ಇವತ್ತು. ಸೊ ಕೋಯಲೇಷನ್ ಮಾಡ್ಕೊಂಡು ಇದನ್ನು ಡಿಪೆಂಡ್ ಮಾಡ್ಕೊಳಕ್ಕೆ ನಿಂತಿದ್ದಾರೆ. ಸೊ ಇದನ್ನು ಬಿಟ್ಬಿಡಿ ಅವ್ರಿಗೆ ಸ್ವಲ್ಪ ನೋಡಿ ನೋಡಿ. ಇಷ್ಟೊತ್ತಿಗೆ ಅವರು ಪಾಸ್ಪೋರ್ಟ್ ರದ್ದು ಮಾಡಬೇಕಾಗಿತ್ತು. ಸೊ ಕೇಂದ್ರ ಸರ್ಕಾರದ ಒಂದು ತನಿಖಾ ಸಂಸ್ಥೆಗಳ ಮೂಲಕ, ಸೊ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಸೂಚನೆ ಕೊಟ್ಟು ಕರೆಸುವಂಥ ಪ್ರಯತ್ನ ಮಾಡಬೇಕಾಯಿತು. ಅವನ್ನೆಲ್ಲವೂ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತಂದ್ರೆ. ಸೊ ಎಲ್ಲ ಒಂದಲ್ಲ ಒಂದು ರೀತಿ ಅವರು ಸಂಪೂರ್ಣವಾಗಿ, ಸೊ ಜನತಾದಳ ಮತ್ತು ಬಿ ಜೆ ಪಿಯವರಿಬ್ಬರೂ ನಿಂತ್ಕೊಂಡು ಪ್ರಜ್ವಲ್ನ ಸೇವ್ ಮಾಡ್ತಾ ಇದ್ದಾರೆ. ಸೊ ಅವರು ಏನು ಬೇಕೋ ಮಾಡಲಿ, ಜನ ತೀರ್ಮಾನ ತಗೋತಾರೆ. ಸೊ ನಮ್ಮ ಜವರೇಗೌಡರು ನೈತಿಕವಾಗಿ ಆ ಕುಟುಂಬಗಳಿವತ್ತು ಏನು ನೋವನ್ನು ಅನುಭವಿಸ್ತಾ ಇದ್ದಾರೆ, ಮತ್ತು ಇವತ್ತು ಸಮಾಜಕ್ಕೆ ಏನು ನೋವಾಗಿದೆ ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ ಅದಕ್ಕಿಂತ ಏನು ಬೇಕಿಲ್ಲ. ಪನಿಷ್ಮೆಂಟ್ ಆಗೋದು ಕ್ರಮ ಆಗೋದು ಅದು ಬೇರೆ ವಿಚಾರ. ಆದರೆ ಈ ಘಟನೆಯಿಂದ ಏನು ನೊಂದಿದ್ದಾರೆ, ಜನರಿಗೆ ಏನು ತಲೆ ಬಗ್ಗಿಸ್ತಕ್ಕಂಥ ವಿಚಾರ ಆಗಿದೆ. ಅದಕ್ಕಿಂತ ಮತ್ತೇನು ಇದರಲ್ಲಿ ವಾದ ವಾಗ್ವಾದ ಡಿಪೆಂಡ್ ಮಾಡ್ಕೊಳ್ಳೋದು ಅಥವಾ ಅವ್ರ ಬಗ್ಗೆ ನಾವು ಮಾತಾಡೋದು ನಮ್ಮ ಬಗ್ಗೆ ಅವ್ರು ಮಾತಾಡೋದು ಡಿಬೇಟ್ ಮಾಡ್ತಕ್ಕಂಥದ್ದು ಇದೆಲ್ಲ ಏನು ನನ್ನ ಅನಿಸಿಕೆ ಅವಶ್ಯಕತೆ ಇಲ್ಲ. ಜನ ತೀರ್ಮಾನ ಮಾಡ್ತಾರೆ ಬಿಡಿ. ಆಯ್ತು, ಅವರು ಕಂಪ್ಲೇಂಟ್ ಕೊಡಲಿ, ಅವ್ರ ಕಾಲದಲ್ಲೇ ಅದು ಅಪ್ರೂವ್ ಆಗಿದ್ದು, ಕಂಪ್ಲೇಂಟ್ ಕೊಡಲಿ. ನಾನೇನು ನಂದು ಅಂತ ಹೇಳಲ್ಲ, ಆದರೆ ಥೈಲ್ಯಾಂಡಿಗೆ ನೀರು ಹೋಗ್ಬೇಕಾದ ದೃಷ್ಟಿಯಿಂದ ಆ ಒಂದು ಕೆಲಸವನ್ನು ಈ ಸಂದರ್ಭದಲ್ಲಿ ಸಂಪೂರ್ಣ ಬೆಳಗ್ಗೆ ನೀರು ಕೊಡಲಿಕ್ಕೂ ಆಗದೇ ಇದ್ದಿದ್ದರಿಂದ ಅದನ್ನು ಮಾಡಿದ್ದೀವಿ. ಅದನ್ನಾದ್ರೂ ಮುಂದೆ ಉಪಯೋಗ ಆಗಲಿ ಅಂತ. ಬಟ್ ಅವ್ರು ಕಂಪ್ಲೇಂಟ್ ಕೊಡಲಿ, ನನಗೆ ಕೊಡ್ತಾರೋ ಇಲಾಖೆ ಮಂತ್ರಿ ಕೊಡ್ತಾರೋ ಇಲಾಖೆ ಅಧಿಕಾರಿಗೆ ಕೊಡ್ತಿರೋ ಸಮರ್ಪಕ ಮಾಡೋಣ. ನನಗಿರೋ ಮಾಹಿತಿ ಪ್ರಕಾರ ಭಾಳ ಉತ್ತಮವಾದಂಥ ಇವಾಗ ಈ ಏನು ಕ್ಯೂರಿಂಗ್ ಮಾಡ್ತೀವಿ. ಸೊ ಹೆಚ್ಚು ಖರ್ಚಾದರೂ ಕ್ಯೂರಿಂಗ್ ಮಾಡದೇ ಇರತಕ್ಕಂಥ ಒಂದು ಎಂಥದ್ದು ಟೆಕ್ನಾಲಜಿ ಬಂದಿದೆ, ಅದನ್ನು ಬಳಸಿ ಕೆಲಸ ಆಗ್ತಾ ಇದೆ. ಎಲ್ಲರೂ ಭಾಳ ಉತ್ತಮವಾದ ಕೆಲಸ ಆಗುತ್ತೆ ಅಂತ ನನಗಿರೋ ಮಾಹಿತಿ. ಅವ್ರೇನಾದ್ರೂ ಕಂಪ್ಲೇಂಟ್ ಇದ್ದರೆ ಕೊಡಲಿ, ಆ ಕಂಪ್ಲೇಂಟನ್ನು ತನಿಖೆ ಮಾಡೋಣ. ಅಥವಾ ಇಲ್ಲ ಅವರೇ ಯಾವ್ದಾರು ಇಂಥ ತನಿಖೆ ಮಾಡಿಸ್ಬೇಕು ಇಂಥ ಇಂಜಿನಿಯರಿಂದನೇ ಅಂದರೆ ಅದನ್ನು ಮಾಡಿಸ್ಬೇಕು. ಅವು ಈಗ ಕೆಲಸದಿಂದ ನೀರನ್ನು ನಿಲ್ಲಿಸಲ್ಲ, ನೀರನ್ನು ಡ್ಯಾಮ್ನಲ್ಲಿ ಶೇಖರಣೆ ಆದ ತಕ್ಷಣ ಜನರ ವ್ಯವಸಾಯಕ್ಕೆ ರೈತರಿಗೆ ಬೇಕಾದಂಥ ಸಂದರ್ಭದಲ್ಲಿ ನೀರು ಖಂಡಿತ ಕೊಡ್ತೀವಿ. ಕೆಲಸ ಬೇಕಾದ್ರೆ ಅವತ್ತಿಗೆ ಏನಾದರೂ ಇದು ನಿಲ್ಲಿಸಿ ಮುಂದೆ ನೀರು ನಿಲ್ಲಿಸ್ದಾಗ ಮಾಡ್ತೀವಿ. ಸೊ ಕೆಲಸ ಮಾಡೋಕ್ಕೋಸ್ಕರ ರೈತರಿಗೆ ತೊಂದರೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅದು ಖಂಡಿತ ನಾನು ಡಿ ಸಿ ಅವ್ರಿಗೆ ಇವತ್ತೇ ಮಾತಾಡ್ತೀನಿ, ಅದೇನಾದ್ರು ಇದ್ರೆ ಸರಿಪಡಿಸ್ತೀನಿ. ಆಯ್ತು, ಕೊಡಲಿ ಪಾಪ, ಥ್ಯಾಂಕ್ಸ್, ಧನ್ಯವಾದಗಳು ಅಂತ ಹೇಳಿ ಗಡುಗೆ ಕೊಡಲಿ ಕಂಪ್ಲೇಂಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.